ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ಗೂಗಲ್ ಪೇ ಯೂಸ್ ಮಾಡ್ತೀರಾ ಅಂದರೆ ಈ ವಿಡಿಯೋನ ಖಂಡಿತವಾಗ್ಲೂ ನೋಡಲೇಬೇಕು ನೀವು. ಯಾಕಂದರೆ ಗೂಗಲ್ ಪೇ ಅವರು ಎರಡು ಲಿಮಿಟೇಷನ್ನ ತಂದಿದ್ದಾರೆ, ಹೊಸದಾಗಿ ಮೊದಲು ಇತ್ತು, ಸೊ ಇವಾಗ ಹೊಸದಾಗಿ ಎರಡು ಲಿಮಿಟೇಷನ್ನ ತಂದಿದ್ದಾರೆ. ಮೊದಲನೇದು ನೀವು 10 ಟ್ರಾನ್ಸಾಕ್ಷನ್ಗಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ಗೂಗಲ್ ಪೇಲಿ, ಇನ್ಮೇಲೆ ನೀವು 10 ಟ್ರಾನ್ಸಾಕ್ಷನ್ಗೆ ಲಿಮಿಟ್ ಮಾಡಿದರೆ. ಸೊ ಮತ್ತೆ ಎರಡನೇದು ಇಂಪಾರ್ಟೆಂಟ್ ಆಗಿ 1 ಲಕ್ಷಕ್ಕಿಂತ ಜಾಸ್ತಿ ನೀವು ಹಣನ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ ಅಂದರೆ ಸೆಂಡ್ ಅಥವಾ ರಿಸೀವ್ ಮಾಡ್ಕೊಳೋಕ್ಕಾಗಲ್ಲ ಗೂಗಲ್ ಪೇಯಲ್ಲಿ. ಯು ಪಿ ಐಯಲ್ಲಿ ಎಲ್ಲಿ ಸ್ಪೆಷಲಾಗಿ ಯು ಪಿ ಐಯಲ್ಲಿ ನೀವು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಸೆಂಡ್ ಅಥವಾ ರಿಸೀವ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ನೀವು ಸೆಂಡ್ ಅಥವಾ ರಿಸೀವ್ ಮಾಡಲೇಬೇಕು, ಎಮರ್ಜೆನ್ಸಿ ಇದೆ ಅನ್ನೋದಾದರೆ ನೀವು NEFT ಮೂಲಕ ಮಾಡ್ಬೋದು, ಅಥವಾ ಬ್ಯಾಂಕಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಮಾಡ್ಬೋದು. ಸದ್ಯಕ್ಕೆ ಗೂಗಲ್ ಪೇಯಲ್ಲಿ ಅದು ಲಿಮಿಟ್ ಇಲ್ಲ, 1 ಲಕ್ಷಕ್ಕಿಂತ ಜಾಸ್ತಿ ಮಾಡೋಕ್ಕೆ ಆಗಲ್ಲ ಬ್ಯಾಂಕಲ್ಲಿ, ಮತ್ತು ನೀವು NEFTಲ್ಲಿ ಮಾಡ್ಬೋದು. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಥ್ಯಾಂಕ್ ಯು.